ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಈ ಒಂದು ಬ್ರಿಡ್ಜು, ಬ್ರಿಡ್ಜ್ ಹತ್ರ ಒಂದಿಷ್ಟು ಮಳೆ ಬರ್ತಿರುತ್ತೆ, ಬಿಳಿ ಪಾರಿವಾಳ ತರ ಬಿಳಿ ಚೂಡಿದಾರ ಹಾಕೊಂಡು ಕೂತಿರ್ತೀರ, ಎಲ್ಲ ಬ್ಲಡ್ ಆಗಿರುತ್ತೆ. ಇದೊಂದು 4-5 ಸೆಕೆಂಡ್ ಶಾರ್ಟ್ ಎಲ್ಲಾನು ತುಂಬಾ ಆರಾಮಾಗಿ ತಗೋಬೇಡ. ವಿನಯ್ ಸರ್ ನಿಮ್ಮ ಅತ್ತೆ ಮಗ ಅಂತ ನಮ್ಗೆ ಹೇಳೇ ಇಲ್ಲ. ಈಗ ಜನರು ಥಿಯೇಟ್ರಿಗೆ ಬರಬೇಕು, ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು ಅಂದರೆ ಒಂದು 3 ರೀಸನ್ ಇದೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಫಿಲ್ಮಿ ಪ್ಯಾಕ್ ಚಾನಲ್ಗೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಪೆಪೆ ಚಿತ್ರದ ನಾಯಕಿ ಕಾಜಲ್ ಕುಂದರ್ ಅವರು. ಮೊದಲನೇದಾಗಿ ಕಾಜಲ್ ಕುಂದರ್ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ಖುಷಿ ಆಯಿತು ಪೆಪೆ ಚಿತ್ರದಲ್ಲಿ ನೀವು ಅಭಿನಯಿಸಿದ್ದಕ್ಕೆ. ಕಾರಣ ನಾನು KTM ಅಲ್ಲಿ ನಿಮ್ಮನ್ನ ಪರಿಚಯ ಆಗಿದೆ, ಮೊದಲೇ ಪರಿಚಯ ನಮಗೆ. ಸೊ KTM ಇಂದ ಪೆಪೆವರೆಗೂ ನಿಮ್ಮ ಜರ್ನಿ ಬಂದಿದೆ, ಹೇಗಿತ್ತು ಪೆಪೆ ಅಂತ? ತುಂಬ ಚೆನ್ನಾಗಿದೆ, ಒಳ್ಳೆ ಕ್ಯಾರೆಕ್ಟರ್ ಇದೆ ಆ್ಯಂಡ್ ಒಳ್ಳೆ ಕೋ ಆರ್ಟಿಸ್ಟ್ ಇದ್ದಾರೆ ಆ್ಯಂಡ್ ಟ್ರೇಲರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ಸೊ ತುಂಬ ಖುಷಿ ಇದೆ ಆ್ಯಂಡ್ ವಿನಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅದಕ್ಕೂ ತುಂಬ ಖುಷಿ ಇದೆ. ಒಂದು ಒಳ್ಳೆ ಪ್ರಾಜೆಕ್ಟಲ್ಲಿ ಐ ಆಮ್ ಪಾರ್ಟ್ ಆಫ್ ಇಟ್ ಅಂತಲೂ ಐ ಆಮ್ ವೆರಿ ಹ್ಯಾಪಿ. ವಿನಯ್ ಸರ್ ನಿಮ್ಮ ಅತ್ತೆ ಮಗ ಅಂತ ನಮ್ಗೆ ಹೇಳೇ ಇಲ್ಲ. ನಂದಲ್ಲ, ಸಿಂಧುದು. ಸಿಂಧು ಸಿಂಧುದು ಸಿಂಧು ಪಾತ್ರದ ಬಗ್ಗೆ ಬರೋದಾದ್ರೆ, ವಿನಯ್ ರಾಜ್ಕುಮಾರ್ ಅವರು ನಿಮ್ಮ ಅತ್ತೆ ಮಗ ಅಲ್ವಾ, ರೈಟ್? ಸೊ ಹೇಗಿತ್ತು ವಿನಯ್ ರಾಜ್ಕುಮಾರ್ ಅವ್ರ ಜೊತೆ ಅಭಿನಯಿಸ್ಬೇಕಾದ್ರೆ? ಇಟ್ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿತ್ತು. ಅವರು ಪೆಪ್ಪೆಯಲ್ಲಿ ಆನ್ ಸ್ಕ್ರೀನ್ ಕ್ಯಾರೆಕ್ಟರಿಂದ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದ್ದಾರೆ. ತುಂಬ ಸೈಲೆಂಟ್ ಆಗಿ, ಕಾಮ್ ಆಗಿ, ಸಾಫ್ಟ್ ಆಗಿದ್ದಾರೆ ಅವರು, ಸಾಫ್ಟ್ ನೇಚರ್ಡ್ ಪರ್ಸನ್ ಅಂತ ಅನಿಸುತ್ತೆ. ಆ್ಯಂಡ್ ಆ್ಯಸ್ ಅನ್ ಆರ್ಟಿಸ್ಟ್ ಆಲ್ಸೋ ಈಸ್ ವೆರಿ ಗುಡ್. ಐ ಥಿಂಕ್ ಎಲ್ಲ ಅವರು ಹಿಂದಿಂದು ಮೂವೀಸ್ ನೋಡಿದರೆ ಐ ಥಿಂಕ್ ಈಸ್ ಟ್ರೈ ಟು ಪ್ಲೇ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಸೊ ಪೆಪ್ಪೆ ಐ ಥಿಂಕ್ ಇಟ್ಸ್ ದ ನೆಕ್ಸ್ಟ್ ಸ್ಟೆಪ್ ಫಾರ್ ಹಿಮ್ ಆ್ಯಸ್ ಅನ್ ಆರ್ಟಿಸ್ಟ್ ಆಲ್ಸೋ. ಸೊ ಇಟ್ಸ್ ಗುಡ್ ಟು ಸಿ ಹಿಮ್ ಅವರು ಆ್ಯಕ್ಟ್ ಎಲ್ಲ ಮಾಡೋ ನೋಡೋಕ್ಕೆ ಆ್ಯಂಡ್ ಹೌ ಹೀ ಈಸ್ ಆ್ಯಸ್ ಅ ಪರ್ಸನ್ ಅಂತ ನೋಡೋಕ್ಕೆ ಇಟ್ಸ್ ವೆರಿ ನೈಸ್. ಈಗ ಚಿತ್ರರಂಗಕ್ಕೆ ಬಂದರೆ ದೊಡ್ಡ ಮನೆಯವ್ರ ಜೊತೆ ನಾವೊಂದು ಪಾತ್ರದಲ್ಲಿ ಕಾಣಿಸ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ ಯೂಶ್ವಲಿ. ಯಾಕಂದರೆ ರಾಜ್ಕುಮಾರ್ ಆದಮೇಲೆ ಅಪ್ಪು ಇರ್ಬೋದು, ಶಿವರಾಜ್ಕುಮಾರ್ ಇರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಅವ್ರು ಇರ್ಬೋದು, ನಂತರದ ಲೈಕ್ ಬಂದರೆ ನಮ್ಮ ಯುವ ಅವ್ರು ಇರ್ಬೋದು. ರೈಟ್ ರೈಟ್. ಸೊ ಇವಾಗ ಲೈಕ್ ಆತ ನಟಿಸ್ಬೇಕಾದ್ರೆ ಅಥವಾ ನಿಮ್ಗೆ ಈ ಒಂದು ಆಫರ್ ಬಂದಾಗ ಆ ಒಂದು ಹೇಗಿತ್ತು ಆ ಒಂದು ಖುಷಿ ಅಂತ? ಡೆಫಿನೆಟ್ಲಿ ವೆರಿ ಎಕ್ಸೈಟೆಡ್, ಬಿಕಾಸ್ ಅದೇ ಲೈಕ್ ಒಂದು ಲಿಗಸಿಗೆ ಒಂದು ರಿಸ್ಪೆಕ್ಟ್ ಇದೆ, ವಿ ಲುಕ್ ಅಪ್ ಟು ದೆಮ್ ಅಂತ ಇರುವಾಗ ಇಟ್ಸ್ ವೆರಿ ಗುಡ್. ಆ್ಯಂಡ್ ಅವ್ರ ಫ್ಯಾನ್ ಪೇಜಸ್ಸಿಂದನೂ ಕೂಡ ಮೆಸೇಜ್ ಬರುತ್ತೆ, ಓ ವೆಲ್ಕಮ್ ಟು ದೊಡ್ಡ ಮನೆ ಕ್ಲಬ್ ಅಂತ. ಸೊ ಅದೆಲ್ಲ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಆಲ್ಸೋ ಅವ್ರ ಆ್ಯಸ್ ಪರ್ಸ್ನಾಲಿಟಿ ಅವ್ರು ಹೆಂಗಿದ್ದಾರೆ, ಎಲ್ಲರೂ ರಾಘವೇಂದ್ರ ಸರ್ ಆಗಲಿ, ವಿನಯ್ ಅವರಾಗಲಿ, ವೆರಿ ನೈಸ್ ಪೀಪಲ್. ಐ ಥಿಂಕ್ ಅವ್ರು ವೆಲ್ಕಮ್ ಮಾಡೋ ರೀತಿ, ಮಾತಾಡೋ ರೀತಿ, ಇಟ್ಸ್ ವೆರಿ ಗುಡ್, ತುಂಬ ಖುಷಿಯಾಗುತ್ತೆ. ಈಗ ಈ ಚಿತ್ರ ಆಲ್ಮೋಸ್ಟ್ ಆಲ್ ಕೂರ್ಗಲ್ಲೇ ಶೂಟ್ ಆಗಿದೆ, ಹತ್ತತ್ರ. ರೈಟ್. ಸೊ ಆ ಒಂದು ಎನ್ವಿರಾನ್ಮೆಂಟ್, ನಿಮ್ಮ ಶೂಟಿಂಗಿಗೆ ಮಳೆ ಅದೊಂದು, ಆಮೇಲೆ ಒಂದು 7:00-6:30 ಒಂದು ಶಾರ್ಟ್ ಇದೆ ನಿಮ್ಮದು ಮತ್ತು ವಿನಯ್ ಸರ್ದು, ಆ ಒಂದು ಎನ್ವಿರಾನ್ಮೆಂಟ್ ಎಲ್ಲ ನೋಡಿದಾಗ ಅಲ್ಲಿ ಶೂಟ್ ಮಾಡಬೇಕಾದ್ರೆ ಹೇಗಿತ್ತು ಅಂತ? ಆ್ಯಕ್ಚುಲಿ ಕೂರ್ಗ್ ಎನಿವೇ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ನಾವು ಅಲ್ಲಿ ಹೋದಾಗ ನಮಗೆ ಫೋನು ಬೇಡ, ಏನು ಬೇಡ, ಇಟ್ಸ್ ಸೋ ಬ್ಯೂಟಿಫುಲ್. ಅದನ್ನ ನೋಡೋಕ್ಕೆ ತುಂಬ ಖುಷಿ. ಅಲ್ಲಿ ದ ಏರ್ ಇಸ್ ಡಿಫ್ರೆಂಟ್, ಎನ್ವೈರ್ಮೆಂಟ್ ಇಸ್ ಡಿಫ್ರೆಂಟ್, ಡೆಫಿನೆಟ್ಲಿ ಇಟ್ಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ನಮ್ಮ ಸಿನಿಮಾ ಮೂಲಕ ಈ ಥರ ಒಂದು ಒಳ್ಳೊಳ್ಳೆ ಜಾಗ ಹೋಗ್ತೀವಿ ಅಲ್ವಾ, ತುಂಬ ಖುಷಿಯಾಗುತ್ತೆ. ಬೆಳಗ್ಗೆ ಎದ್ದೇಳೋಕ್ಕೂ ಏನು ಪ್ರಾಬ್ಲಮ್ ಇರಲ್ಲ, ಬಿಕಾಸ್ ಸೋ ಬ್ಯೂಟಿಫುಲ್, ಎವ್ರಿಥಿಂಗ್ ಇಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಯಾವ ಖುಷಿ ಇತ್ತು. ಆ್ಯಂಡ್ ತುಂಬ ಚಳಿ ಇದೆ ಅಲ್ಲಿ ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ. ಸೊ ರೈನ್ ಸೀನ್ ಎಲ್ಲ ಶೂಟ್ ಮಾಡುವಾಗ ಇಟ್ ವಾಸ್ ವೆರಿ ವೆರಿ ಕೋಲ್ಡ್, ಬಟ್ ಆಲ್ಸೋ ಇಟ್ ವಾಸ್ ಫನ್. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ, ಅದು ಮಜಾ ಇದೆ. ಸೊ ಸಿಂಧು ಅನ್ನೋ ಪಾತ್ರಕ್ಕೆ ಬಂದರೆ ಮಕ್ಕಳಿಗೆ ಪಾಠ ಮಾಡೋ ಅಂತ ಒಂದು ಹುಡುಗಿ, ಯಾ ಟೀಚರ್. ಸೊ ಟೀಚರ್, ಈ ಒಂದು ಟೀಚರ್ ಪಾತ್ರ ಹೇಗಿತ್ತು? ವೆರಿ ಗುಡ್. ಆ್ಯಕ್ಚುಲಿ ಸಿಂಧು ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ, ತುಂಬ ಫಿಯರ್ಸ್ ಆಗಿದ್ದಾರೆ. ಆ್ಯಂಡ್ ಎಸ್, ಬೀಯಿಂಗ್ ಅ ಟೀಚರ್ ಅವ್ರದ್ದು, ಬಿಕಾಸ್ ಶಿ ಈಸ್ ಎಜುಕೇಟೆಡ್ ಆ್ಯಸ್ ವೆಲ್, ಅವ್ರದ್ದು ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇದೆ. ಆ್ಯಂಡ್ ಸಮಾಜದಲ್ಲಿ ಏನು ಕರೆಕ್ಟ್ ಅಂತ ಇಲ್ಲ ಅಂತ ಅವ್ರಿಗೆ ಅನಿಸಿದ್ರೆ ಅದನ್ನ ಅವ್ರು ಕ್ವೆಶನ್ ಮಾಡ್ತಾರೆ. ಮುಂದೆ ಯಾರಾದರೂ ಇರಲಿ, ದೊಡ್ಡವರು ಇರಲಿ, ಚಿಕ್ಕವರು ಇರಲಿ, ಅದನ್ನ ನೋಡಲ್ಲ, ಅವರು ಸ್ಟ್ಯಾಂಡ್ ತಗೋತಾರೆ.
ಸೊ ಶಿ ಇಸ್ ವೆರಿ ಸ್ಟ್ರಾಂಗ್ ವುಮನ್ ಆ್ಯಂಡ್ ಅದನ್ನೇ ಅವರು ಅವ್ರ ಸ್ಟೂಡೆಂಟ್ಸ್ಗೂ ಕೂಡ ಹೇಳ್ಕೊಡ್ತಾರೆ ಹೌ ಫಿಮೇಲ್ ಶುಡ್ ಬಿ, ಹೇಗೆ ವಿ ಶುಡ್ ನಾಟ್ ಟೇಕ್ ಎವ್ರಿಥಿಂಗ್, ಸ್ವಲ್ಪ ವಿ ಶುಡ್ ಸ್ಟ್ಯಾಂಡ್ ಅಪ್ ಫಾರ್ ಅವರ್ ಸೆಲ್ಸ್ ಅಂತ. ಸೊ ಐ ಥಿಂಕ್ ಐ ಲುಕ್ ಅಪ್ ಟು ಸಿಂಧು ಅಲಾಟ್. ಸಿಂಧು ಕ್ಯಾನ್ ಬಿ ಅ ವೆರಿ ಗುಡ್ ಇನ್ಸ್ಪಿರೇಷನ್ ಫಾರ್ ಯಂಗ್ ವುಮೆನ್ ಅಂತ ಹೇಳ್ಬೋದು. ಓಕೆ, ಈ ಒಂದು ಬ್ರಿಡ್ಜು, ಬ್ರಿಡ್ಜ್ ಹತ್ರ ಒಂದಿಷ್ಟು ಮಳೆ ಬರ್ತಿರುತ್ತೆ, ಬಿಳಿ ಪಾರಿವಾಳದ ಥರ ಬಿಳಿ ಚೂಡಿದಾರ ಹಾಕೊಂಡು ಕೂತಿರ್ತೀರ, ಎಲ್ಲ ಬ್ಲಡ್ ಆಗಿರುತ್ತೆ. ಇದೊಂದು 4-5 seconds ಶಾರ್ಟ್ ಅದು, ಆಯ್ತಾ? ಅದಕ್ಕೆ ಅಷ್ಟೊಂದು ಪ್ರಿಪರೇಷನ್ ಮಾಡ್ಕೊಂಡಿರ್ತೀರ, ಪಾಪ ಆ ಚಳಿಲಿ ಕೂತ್ಕೊಂಡು ಆ ಬ್ಲಡ್ ಎಲ್ಲ ಮೈ ಮೇಲೆ ಬಿದ್ದಿರುತ್ತೆ, ಆ ಒಂದು ಸೀನ್ ಬಗ್ಗೆ ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರ ಅಂತ. ಪಾಪ ಅಂತ ಅಲ್ಲ, ಅದೇ ನಮ್ಮ ಕೆಲಸ ಅಲ್ವಾ? ಚಾಲೆಂಜಸ್ ಇರುತ್ತೆ, ಬಟ್ ದಟ್ ಈಸ್ ದ ಫನ್ ಆಫ್ ದಿಸ್ ವರ್ಕ್. ಅದಕ್ಕೆ ನಾವು ಆರ್ಟಿಸ್ಟ್ ಆಗಿರೋದಲ್ವಾ, ಟು ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಥಿಂಗ್ಸ್. ಯಾ, ದಟ್ ಸೀನ್ ಈಸ್ ವೆರಿ ಪವರ್ಫುಲ್. ಅದು ಎಲ್ಲರೂ ಟ್ರೇಲರಲ್ಲಿ ನೋಡ್ಬಿಟ್ಟು ಹೇಳ್ತಿದ್ದಾರೆ. ನನಗೂ ಕೂಡ ಬ್ಲಡ್, ಫೇಕ್ ಬ್ಲಡ್ ಜೊತೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಸೊ ಲೈಕ್ ಐ ವಾಸ್ ಡ್ರೆನ್ಸ್ಡ್ ಇನ್ ಬ್ಲಡ್. ನಾನು ಲೆನ್ಸ್ ಹಾಕಿದೆ ಆ ಟೈಮಲ್ಲಿ, ಐ ಹ್ಯಾಡ್ ಟು ಥ್ರೋ ಆಫ್ ದ ಲೆನ್ಸ್ ಬಿಕಾಸ್ ಆ ಕಣ್ಣೊಳಗಡೆನೂ ಫುಲ್ ಬ್ಲಡ್ ಆಗಿ ದ ಲೆನ್ಸ್ ಹ್ಯಾಡ್ ಬಿಕಮ್ ರೆಡ್. ಸೊ ಐ ಕುಡ್ ನಾಟ್ ಯೂಸ್ ಇಟ್ ಎನಿ ಲಾಂಗರ್ ಅಂತ ಐ ಹ್ಯಾಡ್ ಟು ಥ್ರೋ ಇಟ್. ಆ್ಯಂಡ್ ಚಳಿ, ಯಾ, ಬಿಕಾಸ್ ದಟ್ ಪ್ಲೇಸ್ ಇಸ್ ಓನ್ಲಿ ವೆರಿ ಕೋಲ್ಡ್. ಬಟ್ ವಾಸ್ ಫನ್. ಏನಾದರೂ ಹೊಸ ಎಕ್ಸ್ಪೀರಿಯನ್ಸ್ ಇಸ್ ಆಲ್ವೇಸ್ ಫನ್, ಆಲ್ವೇಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸೊ ಖುಷಿ ಆಯಿತು. ಸೊ ಇದೇ ಒಂದು ಸ್ವಲ್ಪ 2-3 ದಿನಗಳ ಹಿಂದೆ ಹೋದರೆ ಕಿಚ್ಚ ಸುದೀಪ್ ಅವರು ನಿಮ್ಮ ಟ್ರೈಲರ್ ಅನ್ನ ಲಾಂಚ್ ಮಾಡಿದ್ರು, ಹಾಗೆ ಹಿ ಅಪ್ರಿಷಿಯೇಟೆಡ್ ದಟ್. ಯಾ ಯಾ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಅದರ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ಆಫ್ ಆಲ್ ಅವ್ರು ಬಂದಿರೋದೇ ನಮಗೆ ತುಂಬ ಖುಷಿ ಆಯಿತು. ಅವ್ರು ಟೈಮ್ ತೊಗೊಂಡ್ಬಿಟ್ಟು ಬಂದಿದ್ದಾರೆ ಆ್ಯಂಡ್ ಟ್ರೇಲರ್ನ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಅದ್ರ ಮೇಲೆ ಅವರು ಮಾತಾಡೋ ರೀತಿ, ಅವರು ಟ್ರೇಲರ್ನ ಅಪ್ರಿಷಿಯೇಟ್ ಮಾಡೋ ರೀತಿ, ಇಟ್ಸ್ ಐ ಥಿಂಕ್ ಇಟ್ ಗೇವ್ ಅಸ್ ಆಲ್ ಅ ಬೂಸ್ಟ್. ಒಂದು ಪಾಸಿಟಿವ್ ಎನರ್ಜಿ ಸಿಕ್ತು ಬಿಕಾಸ್ ಅವ್ರಿಗಿಷ್ಟ ಆಯಿತು ಅಂದರೆ ಲೈಕ್ ಎವ್ರಿ ಒನ್ ವಿಲ್ ಲೈಕ್ ಇಟ್. ಯಾರೋ ಹೇಳ್ತಿದ್ರು ಅವ್ರು ಜಾಸ್ತಿ ಎಲ್ರಿಗೂ ಹಿ ಡಸ್ ನಾಟ್ ಪ್ರೇಸ್ ಜಸ್ಟ್ ಫಾರ್ ದ ಸೇಕ್ ಆಫ್ ಇಟ್. ಸೊ ಅವ್ರು ಹೇಳ್ತಾರೆ ಅಂದರೆ ಮೇ ಬಿ ಅವ್ರು ಜೆನ್ವಿನ್ಲಿ ಅವ್ರಿಗೆ ಇಷ್ಟ ಆಗಿದೆ ಅಂತ. ಹಿ ಹ್ಯಾಸ್ ಸ್ಪೋಕನ್ ಸೋ ವೆಲ್ ಆ್ಯಂಡ್ ಸೋ ಪಾಸಿಟಿವ್ ಅಬೌಟ್ ದ ಟ್ರೇಲರ್. ಮತ್ತು ಅವ್ರು ಸಪೋರ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್. ಆ್ಯಂಡ್ ಮೂವಿನ ನೋಡ್ತೀನಿ ಅಂತಲೂ ಹೇಳಿದ್ದಾರೆ. ಸೊ ವಿ ಕ್ಯಾಂಟ್ ವೇಟ್ ಫಾರ್ ಹಿಸ್ ರಿವ್ಯೂಸ್, ಅವ್ರಿಗೆ ಏನು ಅನಿಸುತ್ತೆ ಅಂತ. ಈಗರ್ಲಿ ವೇಟಿಂಗ್. ಈ ಚಿತ್ರದಲ್ಲಿ ನೀವೊಬ್ಬ ಬ್ರಾಹ್ಮಿನ್ ಹುಡುಗಿ, ಯಾ, ಅದಾದ್ಮೇಲೆ ಹಿರಿಯ ಕಲಾವಿದರೆಲ್ಲ ತುಂಬಾ ಜನ ಇದ್ದಾರೆ, ಸೊ ಅವ್ರ ಜೊತೆ ಎಲ್ಲ ಒಂದು ಕ್ಯಾರೆಕ್ಟರ್ ಅನ್ನ ಮಾಡಬೇಕಾದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬಾನೇ ಚೆನ್ನಾಗಿತ್ತು, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಬಿಕಾಸ್ ಆಲ್ ದ ಆರ್ಟಿಸ್ಟ್ ಹ್ಯಾವ್ ಬಿನ್ ಎಕ್ಸ್ಟ್ರೀಮ್ಲಿ ಎಕ್ಸ್ಟ್ರೀಮ್ಲಿ ಗುಡ್ ಟು ಮೀ. ನಾನು ಎಷ್ಟು ಸಲ ರಿಹರ್ಸಲ್ ಮಾಡ್ತಿದ್ದೆ ಅವ್ರು ಕೂಡ ನನ್ನ ಜೊತೆ ಮಾಡ್ತಿದ್ರು. ಅವ್ರು ಸೀನಿಯರ್ ಆರ್ಟಿಸ್ಟ್, ಅವ್ರಿಗೆ ಅಷ್ಟೇನು ಅವಶ್ಯಕತೆ ಇಲ್ಲ ನನ್ನ ಜೊತೆ ಮಾಡೋದು, ಬಟ್ ಸ್ಟಿಲ್ ಜಸ್ಟ್ ಸಪೋರ್ಟ್ ಮೀ ಅವ್ರು ಮಾಡ್ತಿದ್ರು ನನ್ನ ಜೊತೆ. ಆ್ಯಂಡ್ ಆನ್ ಸೆಟ್ ಆಲ್ಸೋ ಏನು ಪ್ರಾಬ್ಲಮ್ ಇದ್ದರೆ ಅವ್ರು ಹೇಳ್ತಿದ್ರು, ಏನಿಲ್ಲ, ಡೋಂಟ್ ವರಿ ಅಬೌಟ್ ಇಟ್, ಇಟ್ಸ್ ಜಸ್ಟ್ ಹ್ಯಾಪನ್ಸ್ ಟು ಎವ್ರಿ ಒನ್ ಆ ಥರ ಎಲ್ಲ. ಸೊ ದೇ ವರ್ ವೆರಿ ಸಪೋರ್ಟಿವ್ ಆ್ಯಂಡ್ ಐ ಥಿಂಕ್ ಅವರಿಂದ ಕೂಡ ಪರ್ಫಾರ್ಮೆನ್ಸ್ಗೆ ಒಂದು ಹೆಲ್ಪ್ ಆಗಿದೆ ಅಂತ ಅನಿಸುತ್ತೆ. ಸಂಧ್ಯಾ ಅರ್ಕೆರೆ ಅವರು, ಸತೀಶ್ ಸರ್ ಇದ್ದಾರೆ, ಶಶಿಧರ್ ಸರ್ ಇದ್ದಾರೆ, ಅರುಣ ಬಾಲರಾಜ್ ಮ್ಯಾಮ್ ಇದ್ದಾರೆ, ವಿನಯ್ ಸರ್ ಇದ್ದಾರೆ, ಎವ್ರಿ ಒನ್ ಹ್ಯಾಸ್ ಬಿನ್ ವೆರಿ ಗುಡ್. ನಿಮ್ಮ ಪ್ರಕಾರ ಪೆಪೆ ಅಂದರೆ ಏನು? ಪೆಪೆ ಅಂದರೆ ವಿನಯ್ ಸರ್ ಕ್ಯಾರೆಕ್ಟರ್ ಹೆಸರು, ಪ್ರದೀಪ. ಸೊ ಪ್ರದೀಪಗೆ ಪೆಟ್ ನೇಮ್ ಇಸ್ ಪೆಪೆ. ಸೊ ಪೆಪೆ ಹ್ಯಾಸ್ ಅ ಲಾಟ್ ಆಫ್ ಡೈಮೆನ್ಷನ್ಸ್, ಅ ಲಾಟ್ ಆಫ್ ಎಗ್ರೆಷನ್, ಲಾಟ್ ಆಫ್ ರೇಜ್. ಬಟ್ ಎಲ್ಲ ಟೈಮ್ ಅಲ್ಲ, ಮೇ ಬಿ ಸಮ್ ಒನ್ ಹ್ಯಾಸ್ ನ್ಯಾಕ್ಡ್ ಹಿಮ್ ಅ ಲಾಟ್, ಅದಕ್ಕೆ ಆ ಚೇಂಜ್ ಓವರ್ ಬಂದಿದೆ. ಅದು ಯಾಕೆ ಏನಂತ ನಾವು 30th August ನೋಡ್ಬೋದು. ಈಗ ಜನರು ಥಿಯೇಟ್ರಿಗೆ ಬರಬೇಕು, ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು ಅಂದರೆ ಮೂರು ರೀಸನ್ ಇದೆ. ಐ ಥಿಂಕ್ ನಮ್ಮ ವಾಟ್ ಎವರ್ ಔಟ್ಪುಟ್ ವಿ ಹ್ಯಾವ್ ಕೊಟ್, ಸೊ ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಟ್ರೇಲರ್ ಆಗಲಿ, ಪ್ರೀಸೆಟ್ ಆಗಲಿ, ಟೀಸರ್ ಆಗಲಿ, ಎಸ್ಪೆಷಲಿ ಟ್ರೇಲರ್ಗೆ ಜನರು ಅವರಾಗಿ ಹೇಳ್ತಿದ್ದಾರೆ, ಓ ಇದು ನೋಡಬೇಕು ಅಂತ. ಇಟ್ಸ್ ಸೋ ನ್ಯೂ, ಸೋ ಡಿಫ್ರೆಂಟ್. ಸೊ ಐ ಥಿಂಕ್ ಟ್ರೇಲರ್ ಹ್ಯಾಸ್ ಸ್ಪೋಕನ್ ಫಾರ್ ಇಟ್ ಸೆಲ್ಫ್, ಏನಿರ್ಬೋದು ಅಂತ. ಐ ಥಿಂಕ್ ಟ್ರೇಲರಲ್ಲಿ ಏನು ನೋಡಿದ್ದಾರೆ ಅದಕ್ಕಿಂತ ಇನ್ನೂ ಜಾಸ್ತಿ, ಇನ್ನೂ ಬಿಗರ್, ಇನ್ನೂ ಲಾರ್ಜರ್, ಇನ್ನೂ ವೈಡರ್ ಸಬ್ಜೆಕ್ಟ್ ಇದೆ ಪೆಪೆಯಲ್ಲಿ. ಸೊ ಡೆಫಿನೆಟ್ಲಿ ನೀವು ಟ್ರೇಲರ್ ಎಂಜಾಯ್ ಮಾಡಿದ್ದೀರ ಅಂದರೆ ಮೂವಿ ಅಂತೂ ಖಂಡಿತ ತುಂಬ ಎಂಜಾಯ್ ಮಾಡ್ತೀರ. ತುಂಬ ಅದ್ಭುತವಾಗಿ ಹೋಗ್ತಾ ಇದೆ ಟ್ರೈಲರು. ಥ್ಯಾಂಕ್ ಯು. ಕೂಡ 30th ವೇಟ್ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ನಾವು ಕನ್ನಡ ಸಿನಿಮಾಗಳು ಬರ್ತಾ ಇದೆ, ಜನ ಬರ್ತಿಲ್ಲ ಅಂತ ಹೇಳ್ತೀವಿ, ಬಟ್ ಪೆಪೆಗೆ ಯಾವ ರೀತಿಯ ಬೆಂಬಲನ ಕೇಳ್ತೀರಂತ ಜನಕ್ಕೆ? ಸಿ, ಅದು ಜನ ಬರ್ತಿಲ್ಲ, ಅದನ್ನ ಭೀಮಾ ಮತ್ತು ಕೃಷ್ಣ ಪ್ರಣಯಂ ಸಖಿ ಅದನ್ನ ಅಪೋಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಬರ್ತಿದ್ದಾರೆ, ಆಬ್ವಿಯಸ್ಲಿ ಬರ್ತಾರೆ. ಒಳ್ಳೆ ಸಿನಿಮಾ ಇದ್ದರೆ ಐ ಥಿಂಕ್ ಆಡಿಯನ್ಸ್ ಯಾವಾಗಲೂ ಬರ್ತಾನೆ ಇರ್ತಾರೆ, ಬಟ್ ಅವ್ರಿಗೆ ಆ ಕ್ಯೂರಿಯಾಸಿಟಿ ಡೆವಲಪ್ ಆಗಬೇಕು.
ಟ್ರೇಲರ್ ನೋಡುವಾಗ ಅವರು ವಾಟ್ ಎವರ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ನೋಡುವಾಗ ಅವ್ರಿಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಡೆಫಿನೆಟ್ಲಿ ಬರ್ತಾರೆ. ಸೊ ನಮ್ಮ ಟ್ರೇಲರ್ಗೆ ರೆಸ್ಪಾನ್ಸ್ ಸಿಗೋ ರೀತಿಯಲ್ಲಿ ನನಗೆ ಅನಿಸುತ್ತೆ ಪೀಪಲ್ ಆರ್ ಎನಿವೇ ಆಲ್ರೆಡಿ ಎಕ್ಸೈಟೆಡ್. ಸೊ ಐ ವಿಶ್ ಆ್ಯಂಡ್ ಐ ಹೋಪ್ ಐ ಥಿಂಕ್ ಬರ್ತಾರೆ ಅಂತ ನನಗೆ ಅನಿಸುತ್ತೆ. ಎಸ್, ನಾವು ಕೂಡ 30ನೇ ತಾರೀಕಿಗೋಸ್ಕರ ಕಾಯ್ತಾ ಇದ್ದೀವಿ ನಿಮ್ಮನ್ನು ಸ್ಕ್ರೀನ್ ಮೇಲೆ ನೋಡೋಕೆ. ಥ್ಯಾಂಕ್ ಯು ಪ್ಲೀಸ್. KKM ಅನ್ನೋ ಒಂದು ಅದ್ಭುತ ಮೂವಿನ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ, ಹಾಗೆ ಪೆಪೆ ಕೂಡ ಸಕ್ಸಸ್ ಆಗಲಿ. ಸೊ ನಿಮ್ಮ ಜರ್ನಿ ಇದೇ ಥರ ಬ್ಯೂಟಿಫುಲ್ ಆಗಿ ಮುಂದೆ ಹೋಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.